ನಮಸ್ಕಾರ, ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಎರಡನೇ ಹೋರಾಟ ಮತ್ತೆ ನಮ್ಮದು ಆರಂಭವಾಗಿದೆ. ನಿಜ, 1947 ಹಿಂದೆ ನಾವು ಹೋರಾಟ ಮಾಡಿದ್ವಿ, ನಮ್ಮ ಪೂರ್ವಜರು ಹೋರಾಟ ಮಾಡಿದರು, ಅದು ಸ್ವಾತಂತ್ರ್ಯ ಬೇಕು ಅಂತ. ಈಗ ಮತ್ತೆ ಹೋರಾಟ ಆರಂಭವಾಗಿದೆ, ಅದು ಇರೋ ಸ್ವಾತಂತ್ರ್ಯವನ್ನು ಉಳಿಸೋಕ್ಕೋಸ್ಕರ. ಯಾಕಂದರೆ ಸ್ವಾತಂತ್ರ್ಯ ಅನ್ನುವಂಥದ್ದು ಹೆಚ್ಚಾಗ್ಬಿಟ್ಟಿದೆ. ಯಾರು ಏನು ಬೇಕಾದರೂ ಮಾಡಿ ತಿಂದು ತೇಗಿ ಗುಡಿಸಿ ಸಾರಿಸಿ ರಂಗೋಲಿ ಇಡಬಹುದು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದೆ. ಹೀಗಾಗಿ ಏನು ಅಂತಂದರೆ ಮತ್ತೆ ಜನರನ್ನು ಎಚ್ಚರಿಸುವಂಥ ಒಂದು ಕಾಯಕ. ಇದೆಲ್ಲದರ ಜೊತೆಗೆ ಕಲಾವಿದರದ್ದು ಕೂಡ ತಮ್ಮದೇ ಆದಂಥ ಒಂದು ಜವಾಬ್ದಾರಿ ಇದೆ. ಹೇಗೆ ಮಾಧ್ಯಮಗಳಿಗೊಂದು ಜವಾಬ್ದಾರಿ ಇದೆ, ಸಮಾಜ ಸೇವಕರದೊಂದು ಜವಾಬ್ದಾರಿ ಇದೆ, ರಾಜಕಾರಣಿಗಳದ್ದೊಂದು ಜವಾಬ್ದಾರಿ ಇದೆ, ಅಧಿಕಾರಿಗಳದ್ದೊಂದು ಜವಾಬ್ದಾರಿ ಇದೆ, ಕಲಾವಿದರು ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಮೆರಿತಾ ಇದ್ದಾರೆ ಈ ಸಂದರ್ಭದಲ್ಲಿ. ಅಂದರೆ ಜನರನ್ನು ಎಚ್ಚರಿಸುವಂಥ ಒಂದು ದೊಡ್ಡ ಚಾಟಿ, ಅದು ಸಂಗೀತದ ಚಾಟಿ, ಆ ಶಬ್ದಗಳ ಒಂದು ಏಟು. ಆ ಶಬ್ದದ ಏಟಿನ ಮುಖಾಂತರ ನಮ್ಮ ನಿಮ್ಮನ್ನು ಎಚ್ಚರಿಸಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ರವೀಂದ್ರ ಹಂದಿಗ್ನೂರವರು. ನಮ್ಮನ್ನೆಲ್ಲ ಎಚ್ಚರಿಸುವಂಥ ಕೆಲಸ. ನಾವಿಟ್ಟರೋ ಈ ಕಾರ್ಯಕ್ರಮಕ್ಕೆ ಹೆಸರು ನೀವು ಕೆಟ್ಟ್ರಿ ನಮ್ಮನ್ನು ಕೆಡಿಸಿದಿರಿ. ಯಾಕೆ ಅಂತಂದರೆ ರಾಜಕಾರಣಿಗಳು ಮೊದಲು ತಾವು ಮೇಯಕ್ಕೆ ಶುರು ಮಾಡಿದ್ರು, ಸುತ್ತಮುತ್ತವ್ರನ್ನೆಲ್ಲರನ್ನೂ ಎಲ್ಲ ಜೊತೆ ಕರ್ಕೊಂಡ್ರು, ಅವರು ಕೆಟ್ಟರು, ಇಡೀ ಸಮಾಜವನ್ನು ಕೆಡಿಸ್ಲಿಕ್ಕೆ ಕುಲುಗಡಿಸ್ಲಿಕ್ಕೆ ಹೊರಟರು. ಇದಕ್ಕೆ ಸಂಬಂಧಪಟ್ಟಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ ನೀವು ಕೆಟ್ಟ್ರಿ ನಮ್ಮನ್ನು ಕೆಡಿಸಿದಿರಿ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ರವೀಂದ್ರ ಹಂದಿಗ್ನೂರು ಇದ್ದಾರೆ. ಬರೀ ಮಾತು ಮಾತ್ರ ಅಲ್ಲ, ನಿಮ್ಮನ್ನು ಹಾಡಿನ ಮುಖಾಂತರ ಕೂಡ ನಿಮ್ಮ ಒಳಗಿರುವಂಥ ಆ ಪ್ರಜ್ಞೆ ಏನಿದೆ, ಅದು ದೇಶಕ್ಕೆ ಸಂಬಂಧಪಟ್ಟಿರುವಂಥ ಪ್ರಜ್ಞೆನ, ಆ ಪ್ರಜ್ಞೆನ ಉದ್ದೀಪನಗೊಳಿಸ್ಲಿಕ್ಕೆ ಜಾಗೃತಗೊಳಿಸ್ಲಿಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ. ರವೀಂದ್ರ ಹಂದಿಗ್ನೂರು ಒಂದು ಅಕ್ಷಣ, ಈ ಗಜಲ್ ಗಾಯಕರು ಒಂದು ಅಕ್ಷಣ ನೆನಪಾಗುವಂಥವರೇ ರವೀಂದ್ರ ಹಂದಿಗ್ನೂರು ಅವರು. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ, ಯಾಕಂದರೆ ಈ ಹೋರಾಟಗಳು ನಡೀತಿರುವಂಥ ಸಂದರ್ಭದಲ್ಲಿ, ಈ ಚಳವಳಿಗಳು ನಡೀತಿರುವಂಥ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ. ರವೀಂದ್ರ ಹಂದಿಗ್ನೂರು ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಕಾಕ. ಸೊ ಮತ್ತೆ ಇಲ್ಲಿ ನನ್ನ ಬಲಭಾಗದಲ್ಲಿದ್ದಾರೆ ಅಭಿಷೇಕ್ ಅವರು, ಅಭಿಷೇಕ್ ಕೀಬೋರ್ಡ್ ಕಲಾವಿದರು. ಅಭಿಷೇಕ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಪಕ್ಕದಲ್ಲಿದ್ದಾರೆ ಹನುಮಂತ್ ಅವರು, ಹನುಮಂತ್ ಕಾರಟಗಿ, ತಬಲಾ ಸಾಥ್ ನೀಡಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ಹನುಮಂತ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ಮೊದಲನೇ ಪ್ರಶ್ನೆ ರವೀಂದ್ರ ಹಂದಿಗ್ನೂರು ಅವ್ರಿಗೆ, ಕಾಕ ಮೊನ್ನೆ ತಾನೇ ಬಾಬಾ ರಾಮದೇವ್ರು ಭೇಟಿ ಮಾಡಿ ಬಂದ್ರಿ ನೀವು? ಹೌದು, ಜಿಲ್ಲೆಯಾಗ. ಹೆಂಗೆ ಅನಿಸ್ತು ಕಾಕ? ಭಾಳ ಚಲೋ ಅನಿಸ್ತು. ಅವರ ಪ್ರಯತ್ನ ಬಹಳ ಸೂಕ್ತ ಕೂಡ. ಅದರ ಜೊತೆಗೆ ಜನಗಳು ಅದ್ವಿತೀಯ ಜನಗಳು ಸೇರಿದರು. ಬಿಜಾಪುರದಿಂದ ನಮ್ಮ ಸ್ನೇಹಿತ ಬಳಗ ಒಂದು 100 ಜನ ಅವರು ಬಂದಿದ್ದರು. ಇಲ್ಲಿಂದ 4 ಜನ ಮತ್ತು ಅಖಿಲ ಭಾರತ ಕನ್ನಡ ರಕ್ಷಣಾ ದಳದ ಅಧ್ಯಕ್ಷರು ನಾವು ಸೇರಿ ಭಾಳ ಜನ, ಒಂದು 4-6 ಜನ ಇಲ್ಲಿಂದ ಫ್ಲೈಟಿಗೆ ಹೋಗಿದ್ದೇವೆ ನಾವು. ಅಲ್ಲಿ ಎಲ್ಲ ಪರಿಸ್ಥಿತಿ ನೋಡಿದಾಗ, ಅವತ್ತಲ್ಲೇ ಇದ್ದೇವೆ ನಾವು. ಆದಾಗ ಆ ಪುಣ್ಯಾತ್ಮರು ಆ ದಂಗೆ ಮಾಡಿದ್ದು, ಹಗಲತ್ತು ಮಾಡಿದರೆ ಆ ಪರಿಸ್ಥಿತಿ ಬೇರೆ ಇರ್ತಿತ್ತು. ಈ ಪೊಲೀಸರೆಲ್ಲ ಇವರು ಇಡೀ ಮಿಲಿಟ್ರಿ ತಂದರೂ ಕೂಡ ಕಂಟ್ರೋಲ್ ಆಗ್ತಿದ್ದಿಲ್ಲ. ಅಷ್ಟು ಜನ ಎಲ್ಲ ವಯಸ್ಸಿನ ಹುಡುಗರಿದ್ದರು. ಇವರು ಮಾಡಿದ್ದು ಎಲ್ಲ ಮಲ್ಕೊಂಡು ಬೆರಳೆಣಿಕೆ ಜನಗಳು ಉಳಿದಾಗ, ಆವಾಗ ಪೊಲೀಸರನ್ನು ಬಿಟ್ಟು ಅವ್ರಿಗೆ ಹೊಳೆ ಹೊಡೆಯವರು ಯಾರೂ ಇರಲಾರದಾಗ ಇವ್ರನ್ನ ಅವ್ರು ಹೊಡೆದ್ರು ಇಷ್ಟೇ. ರಾತ್ರೋರಾತ್ರಿ. ಹೌದು ಹೌದು, ಅವ್ರಿಗೆ ಗೊತ್ತಿತ್ತು ಹಗಲು ಮಾಡಿದ್ರೆ ನಮ್ಮನ್ನು ಹಾಕೊಂಡು ಕೆಡಿಬೋದಿ ಥರ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಇವ್ರನ್ನ ಮನಸ್ಬೇಕಾದ್ರೆ ಅದನ್ನು ಮಾಡಿದರು. ಬಟ್ ರಾಮದೇವ್ ಬಾಬಾರ ಪ್ರಯತ್ನ ಕೂಡ ಅಷ್ಟೇ ಒಳ್ಳೆಯದು. ಅದರ ಜೊತೆಗೆ ಅಣ್ಣಾ ಹಜಾರಿಯವರು, ನಾವು ಅಲ್ಲಿ ಹೋದ ಉದ್ದೇಶ ಅಂದರೆ ಅಣ್ಣಾ ಹಜಾರಿಯವರಾಗಲಿ ರಾಮದೇವ್ ಬಾಬಾ ಅವ್ರಿಗಾಗಲಿ ನಮ್ಮ ಬೆಂಬಲವನ್ನು ಸೂಚಿಸೋಕೆ ಹೋಗಿದ್ದೇವೆ ನಾವು. ಹೌದು, ಯಾಕಂದರೆ ಈ ದೇಶದ ಪ್ರಜೆಗಳು ನಾವು, ಇನ್ನೊಬ್ಬರಿಗಾಗೂ ನೋವಿನೊಳಗೆ ನಾವು ಭಾಗಿಗಳೇ. ನಿಜ. ಆ ಕಾರಣಕ್ಕೆ ನಾವು ಹೋಗಿದ್ದೇವೆ. ಅಲ್ಲ ಕಾಕ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಾನು ಹೇಳ್ರಿ, ಎಂಥ ಕಾಲ ಬಂದು ನೋಡ್ರಿ ಕಾಕ, ನಮ್ಗೆ ಒಳ್ಳೆ ಸಮಾಜ ಬೇಕು. ಹೌದು, ನಾವು ಗೆಲ್ಸಿ ಕಳಿಸ್ತೀವಿ ಜನಗಳನ್ನ, ಅವನು ಏನೋ ಅಂದ್ರೆ ನಮ್ಮ ಪ್ರತಿನಿಧಿ, ಅವನು ನಮಗಿಂತ ದೊಡ್ಡವನೇ, ಆದ್ರೆ ನಾವು ಅವನು ಎತ್ತರ ಸ್ಥಾನದಲ್ಲಿ ಕೊಡ್ತೀವಿ. ಇಲ್ಲ 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 ಇಲ್ಲ, ನನಗೆ ಮೊನ್ನೆ ಅಣ್ಣಾ ಹಜಾರಿಯವರ ಭಾಷಣ ಇಲ್ಲಿ ಬೆಂಗಳೂರೊಳಗೆ ಒಂದು ಪ್ರೆಸ್ ಮೀಟ್, ಅದು ನಿಮ್ಮದೇ. ಹೌದು, ನಿಮ್ಮದ್ರೊಳಗೆ ಕೇಳಿದಾಗ ಇವರು ಕೆಲಸಗಾರರು, ಒಬ್ಬ ಪ್ರಧಾನಿ ಹಿಡ್ಕೊಂಡು ಮುಖ್ಯಮಂತ್ರಿ ಹಿಡ್ಕೊಂಡು ಇವರು ಕೆಲಸಗಾರರು, ಇದು ನಮ್ಗೆ ಗೊತ್ತಿರಲಿಲ್ಲ, ಇವರೇ ಮಾಲಕರು ಅಂತ ತಿಳ್ಕೊಂಡಿದ್ದೇವೆ ನಾವು. ಬಹುಶಃ ಇದು ಈ ನಾಡಿನ ಸಮಸ್ತ ಜನತೆಗೆ ಇವರು ಕೆಲಸಗಾರರು, ಕೆಲಸಗಾರರನ್ನು ಯಾವ ಮಟ್ಟಕ್ಕೆ ಇಡಬೇಕನ್ನುವ ಒಂದು ವ್ಯವಸ್ಥೆಯನ್ನು ಈ ಸಮಾಜ ಆಗಲಿ ಈ ದೇಶದ ಮಹಾಜನತೆಯಾಗಲಿ ಅರ್ಥ ಮಾಡಿಕೊಂಡ್ರೆ, ಸಾವಿರಕ್ಕೆ ಆಶೆ ಬಿದ್ದು ನಮ್ಮತನವನ್ನು ನಾವು ಕಳ್ಕೊಂಡು ಈ ಪರಿಸ್ಥಿತಿಗೆ ನಮ್ಗೆ ಒಂದಿನ ಈ ಪ್ರಸಂಗ ಬಂತು. ಕಾಕ, ನಿಮ್ಮನೆಗೆ ಗುರುಗಳು ಎಷ್ಟದಾವೆ ಊಟ ಅಂತ ಕೇಳಿದರು. 5 ಅದಾವೆ ಅಂದೆ. ಬರೋಬ್ಬರಿ 7-8 ಸಾವಿರದ ಹಿಡ್ಕೊಂಡು 1,000 ನೋಟು ಹಿಡ್ಕೊಂಡು ಇಟ್ಕೊಡ್ರಿ ಮೇಡಮ್. ಯಾಕೆ ಅಂತ ಕೇಳಿ ನಾನು. ಇಲ್ಲ, ಇಟ್ಕೊಡ್ರಿ ನೀವು, ಇದು ಈ ಚೀಟಿ ಕೊಡ್ತೀವಿ, ಇಷ್ಟು ಹೆಸರುಗಳು ನಿಮ್ಮ ಅದಾವೆ, ಇದ್ರಾಗ ಹೋಗಿ ಇಲ್ಲಿ ಓಡಾಡ್ರಿ. ಇಲ್ಲ, ಅದೆಲ್ಲ ಮಾಡಬಾರ್ದು. ನನ್ನ ವಯಸ್ಸು, ನಾವು ಬೇರೆ ಮನುಷ್ಯ, ನನ್ನ ಕೈಗೆ ಇದನ್ನು ಕೊಡ್ತಿರಲಿಲ್ಲ.
ನಿಮ್ಮ ನೋಡಿ ಅವರು ಬಹಳ ಕಿರಿ ವಯಸ್ಸು ಅಂತ ಅನ್ಕೊಂಡ್ಬಿಟ್ರೆ ಇಲ್ಲ ಹಂಗಾದ್ರಿ ನೀವು ಇಲ್ಲ ಇಲ್ಲ ಕಾಕ ಅವ್ರು ಹಂಗೆ ತಿಳ್ಕೊಂಡಿದ್ರು ಪ್ರಭಾವ ಬಹುಶಃ ಯಾರಿಗೆ ರೊಕ್ಕ ಕೊಟ್ಟರು ರೊಕ್ಕಕ್ಕಾದ್ರೆ ಏನು ಬೇಕಾದ್ರೆ ಇವ್ರು ಕೊಡ್ತಾರೆ ಅಂತ ಅವ್ರು ತಿಳ್ಕೊಳಕ್ಕೆ ಇತ್ತೇನು ನಾನು ಹೇಳಿದೆ ಬೇಡ ಇಟ್ಕೋರಿ ಅಲ್ಲೇ ನಿಮ್ಮಲ್ಲಿ ಇಟ್ಕೊ ನಾವು ಹೋಗಿ ಹಾಕ್ತೀನಿ ಅಂದೆ ಇಲ್ಲ ನಾವು ನಮ್ಮ ಕಾರ್ನಿಗೆ ಬರ್ರಿ ನೀವು ಅಂದರು ನನ್ನ ಮನೆಗೂ ಎರಡು ಅದಾವ ಗಾಡಿ ನನ್ನ ಮಗ ಒಂದು ಗಾಡಿ ಮೇಗ ನನ್ನ ಹೆಂಡ್ತೀನಿ ಕರ್ಕೊಂಬರ್ತಾನೆ ನನ್ನ ಮಗಳು ಕರ್ಕೊಂಡು ನಾನು ಇನ್ನೊಂದು ಗಾಡಿಗೆ ಬರ್ತೀನಿ ಇನ್ನೊಂದು ಸಲ ಕರ್ಕೊಂಬಂದು ಇನ್ನೊಬ್ಬ ಮಗನ ಊಟ ಹಾಕಿರ್ತೀನಿ ಅವ ನನಗೆ ಥ್ಯಾಂಕ್ಸ್ ಹೇಳ್ದ ಗುರುಗಳೇ ಇಷ್ಟು ರೊಕ್ಕ ನನಗೂಡೆ ಹಂಗೆ ಮಾಡಿದ್ರಲ್ಲ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ ಬಹುಶಃ ಈ ಭ್ರಷ್ಟತನ ಅನ್ನೋದು ಈ ಆಸೆ ಹಚ್ಚಿದ ವಿಧಾನ ಏನದಲ್ಲ ಮೊದಲ ಪುಣ್ಯಾತ್ಮರು ಪೂರ್ವಜರು ಅಂತ ಕರಿತೀವಲ್ಲ ಕಾಕ ಪೂರ್ವಜರು ಮೂಲ ಪೂರ್ವಜರು ಈ ಯಾವುದೇ ಒಂದು ಪಕ್ಷ ಇಟ್ಕೊಡ್ರಿ ಮೊದಲಿನ ಹಿರಿಯ ಪಕ್ಷ ಕೇಂದ್ರದಾಗ ಇದ್ದಂಥ ಪಕ್ಷ ಉರಿದ ಈ ಲಂಚದ ಬೀಜ ಎಲ್ಲ ಪುಣ್ಯಾತ್ಮರು ನೀರು ಹೊತ್ತು ಗೊಬ್ಬರ ಹೊತ್ತು ಅದನ್ನು ಬೆಳೆಸಿ ನೀವೆಲ್ಲ ಹಂಚಿಕೊಂಡು ತಿನ್ನಿರಿ ಅಂತ ಏನು ದಾನವಾಗಿ ಕೊಟ್ಟರು ಅವ್ರನ್ನ ಕೆರ ತಗೊಂಡು ಹೊಡಿಬೇಕು ಮಾಡಲ್ಲ ರಿಯಲಿ ಇದು ಸತ್ಯ ಸಂಗತಿ ಅಲ್ಲ ಕಾಕ ಈಗ ನಾವು ಯಾರು ಗೆಲ್ಸ್ ಕಳಿಸ್ತೀವಿ ಎಲ್ಲೋ ಅಲ್ಲಿ ಇಲ್ಲಿ ಬೆರಳೆಣಿಕೆ ಎಷ್ಟು ಮಂದಿ ಒಳ್ಳೆಯದಾರ ಅನ್ನೋದು ಬಿಟ್ಟರೆ ಎಲ್ಲ ಬರೀ ಲಜ್ಗೇಡಿ ಮಂದಿ ಮಾನಗೇಡಿ ಮಂದಿ ಇಂಥವ್ರು ಕಟ್ಕೊಂಡು ಏನು ಮಾಡೋದು ಅಂತೀರಿ ಅದನ್ನೇ ಮಡಿವಳಪ್ಪ ಹೇಳಿದ್ದು ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರು ಉಡಾಳ ಮಂದಿ ಊರೊಳಗೆ ಹಿಡಿಯಲ್ದು ಹೋದರು ಪತ್ಯ ಮಾಡು ಉತ್ತಮರೆಲ್ಲ ಎತ್ತ ಹೋದರು ಗಪ್ಪು ಹೊಡಿ ಅಪ್ಪುಗಳೇ ಹೆಚ್ಚಾದರು ಅದನ್ನು ಅದನ್ನೇ ನಮ್ಮ ವೀಕ್ಷಕರಿಗೆ ಹೇಳ್ಬಿಡ್ರಲ್ಲ ಯಾರು ಬೇಡ ಅಂತಾರೆ ಕಾಕ ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ ಕೂಡಾಳ ಮಂದಿ ಊರೊಳಗ ಹಿಡಿಯಲ್ ಹೋದರು ಪತ್ಯ ಮಾಡು ಉತ್ತಮರೆಲ್ಲ ಎತ್ತ ಹೋದರು ಗಪ್ಪ ಹೊಡಿಯಪ್ಪಗಳು ಹೆಚ್ಚಿಗಾದರು ಗಪ್ಪು ಹೊಡಿಯೋ ಅಪ್ಪಗಳು ಹೆಚ್ಚಿಗಾದರು ಮಾನಗೇಡಿ ಮಂದಿ ಹುಟ್ಟಿ ಮತ್ತೆ ಕೆಡಿಸ್ಯಾರು ಪುಡರಿ ಮಂದಿ ಕೂಡಿ ದರುಡಿ ಮಾಡ್ಯಾರೋ ಪುಂಡ ಪುಂಡ ಮಂದಿ ಕೂಡಿ ಚಂಡಿ ಆಡ್ಯಾರೋ ಬಡವನ ಮ್ಯಾಗ ಕಟ್ಲೆ ಹೊರಿಸಿ ಕೋಲ್ತಿ ಗೆಳಸ್ಯಾರೋ ಇವರು ನಾಚಿಕೆಂಬುದು ಹುರಿಯ ಮಾಡಿ ತೆಲಗಿಸುತ್ತಾರೋ ತೆಲಗಿಸುತ್ತಾರೋ ಮಾನಗೇಡಿ ಮಂದಿ ಹುಟ್ಟಿ ಮತ್ತೆ ಕೆಡಿಸ್ಯಾರೋ ಉಡಾಳ ಮಂದಿ ಊರೊಳಗ ಹಿಡಿಯ ಹೋದರು ಈ ಮುಂದಿನ ನುಡಿಯೋ ಹೇಳ್ತಾರೆ ಕಾಲದ ಸೌಕರ್ಯಲ್ಲ ಹ್ಯಾಂಗದಾರ ಇವರು ಹ್ಯಾಂಗದಾರ ಬಡವನ ಹೆಂಡತಿ ಚೆಲುವಿ ಇದ್ರ ಬಡ್ಡಿ ಕೊಡ್ತಾರೋ ಬಡ್ಡಿ ಕೊಡ್ತಾರೋ ಲೆಕ್ಕ ಪಕ್ಕ ಇಲ್ಲ ಇವರು ಖಾತೆ ನಡೆಸರೋ ಹೋತಿನಂಗ ಜೊತೆಗೊಂಡು ಇಲ್ಲಿ ಕುಂತಾರೋ ಭವದಾಗ ಕುಂತಾರೋ ಮಾನಗೇಡಿ ಮಂದಿ ಹುಟ್ಟಿ ಮತ್ತೆ ಕೆಡಿಸ್ಯಾರೋ ಕೂಡಾಳ ಮಂದಿ ಊರೊಳಗ ಹಿಡಿಯಲು ಹೋದರು ಗುರುವಿನ ಮಗ ಆದ್ಮೇಲೆ ಹ್ಯಾಂಗಿರ್ಬೇಕು ಅವ ಹ್ಯಾಂಗಿರ್ಬೇಕು ಅರುವು ತಿಳಿದು ಮರುವಿನ್ಯಾಗ ಬೀಳೋದಾತಕೋ ಅವ ಬೀಳೋದಾತಕೋ
ಮಚ್ಚಿಲೆ ಹೊಡೆದಾರೆಂಬುದು ತುಸು ಎಚ್ಚರಿರಬೇಕು. ಗುರು ಮಹಂತನ ಪಾದಕ ಮೆಚ್ಚಿರಬೇಕು, ಮೆಚ್ಚಿರಬೇಕು. ಮಾನಗೇಡಿ ಮಂದಿ ಹುಟ್ಟಿ ಮದ್ದ ಕೆಡಿಸ್ಯಾರು, ಉಡಾಳ ಮಂದಿ ಊರೊಳಗ ಹಿಡಿಯಲು ಹೋದರು. ಪತ್ತ ಮಾಡೋ ಉತ್ತಮರೆಲ್ಲ ಎತ್ತ ಹೋದರು, ಗಪ್ಪ ಹೊಡಿಯೋ ಅಪ್ಪಗಳು ಹೆಚ್ಚಿಗಾದರು, ಗಪ್ಪ ಹೊಡಿಯೋ ಅಪ್ಪುಗಳು ಹೆಚ್ಚಿಗಾದರು, ಗಪ್ಪ ಹೊಡಿಯೋ ಅಪ್ಪಗಳು ಹೆಚ್ಚಿಗಾದರು. ವಾವ್ ಕಾಕ, ಬಸವನ ನಾಡಿನಲ್ಲಿ ಭಾಳ ಚಲೋ ಹಾಡಿದ್ರಿ. ಬಸವನ ನಾಡಿನಲ್ಲಿ ಒಂದು ವಿಷಯ, ಬಸವಣ್ಣ ನೆನಪಾದ ಆದ ತಕ್ಷಣ ನನಗೆ ಅಭಿಮಾನದಿಂದ ಬ್ರಾಹ್ಮಣರನ್ನ ನಾನು ಅಭಿಮಾನದಿಂದ ನೆನೆಸ್ಕೊತೀನಿ. ಎಂಥ ಮಗನ ಹಾಡದು ಕೊಟ್ಟು ನಮ್ಮ ಜಗತ್ತಿಗೆ ಬೀಗರೆನಿಸಿಕೊಂಡ ಪುಣ್ಯಾತ್ಮರವರು. ಆದರೆ ಪುಣ್ಯಾಕ ಅವರ ಬಸವಣ್ಣನ ಇಲ್ಲಿವರೆಗೂ ನಮ್ಮ ಅಂತೂ ಒಪ್ಪಿಕೊಂಡಿಲ್ಲ, ಅದು ಯಾಕೆ ನನಗೆ ಗೊತ್ತಿಲ್ಲ. ಒಂದು ಮಾತಂತೂ ನಿಜ, ಅವನ ನಾಡಿನೊಳಗೆ ಸಿದ್ಧಗಂಗಾ ಶಿವಯೋಗಿಗಳಂಥ ನಿಸ್ವಾರ್ಥದ ಸಮಾಜ ಸೇವೆ ಮಾಡುವಂಥ ನಡೆದಾಡುವ ದೇವರು ನಾಡಿನೊಳಗೆ ಪುಟ್ಟರಾಜ ಕವಿ ಗವಾಯಿಗಳು ತಮಗೆ ಕಣ್ಣಿರದೇ ಹೋದರೂ ಕೂಡ ಅಂಧ ಅನಾಥ ಎಲ್ಲ ಮಕ್ಕಳು ಕಣ್ಣಿದ್ದವ್ರನ್ನ ಇಲ್ಲಾರ್ದವ್ರನ್ನ ಆಶ್ರಯ ಕೊಟ್ಟು ವಿದ್ಯೆ ಕೊಟ್ಟು ಬೆಳೆಸಿದಂಥ ಶಿವಯೋಗಿಗಳ ನಾಡಿನೊಳಗೆ ಬಹಳ ದೊಡ್ಡ ಚಾರಿತ್ರೆ ಇರುವಂಥ ಈ ದೇಶದೊಳಗೆ ಭ್ರಷ್ಟತೆ ಎನ್ನುವ ಪದ ಏನದಲ್ಲ, ಬಹುಶಃ ಈ ದೇಶವನ್ನು ನಾಶ ಮಾಡುವಲ್ಲಿ ಅತಿ ಪ್ರಾಮುಖ್ಯ ಪಾತ್ರ ವಹಿಸ್ತದೆ ಅನ್ನೋದ್ರೊಳಗೆ ಎರಡು ಮಾತಿದೆ. ಸೊ ಭಾಳ ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ, ಮತ್ತಷ್ಟು ನಿಮ್ಮ ಹಾಡನ್ನು ಕೇಳೋಣ. ಆದರೆ ಅದಕ್ಕಿಂತ ಮೊದಲು ಸಣ್ಣ ವಿರಾಮ.